ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ ಡಾಕ್ಟರ್, ರಾತ್ರಿಯಿಂದ ಗರ ಬಡ್ದಾಕ್ ಕೂತಿದ್ದಾನೆ. ಏನಾಯ್ತು ಹೇಳು ಅಂತಂದ್ರೆ ಹೀರಾ ಹೀರಾ ಅಂತ ಇದ್ದಾನೆ. ಏನ್ ಹೆಸರು? ಶಿವದಾಸ್. ಏನ್ರಿ ಶಿವದಾಸ್, ಯಾರದು ಹೀರಾ? ಏನ್ ಮಾಡಲು ನಿಮ್ಗೆ? ಹೀರಾ ಹೀರಾ ಗಾಬರಿ ಆಗ್ಬಿಡಿ, ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಡಾಕ್ಟರ್, ಹೇಳಪ್ಪ ಹೇಳು. ಸೀತು ಸೀತು. ಹಾಯ್ ಹೀರಾ, ಎಲ್ಲಿ ಹೊರಟೋಗಿದ್ದೆ? ನಿನ್ನೆಯಿಂದ ಹುಡುಕಿ ಹುಡುಕಿ ಸಾಕಾಗೋಯ್ತು. ಹೌದು, ಇದೇನೇ ಇದು, ಒಳ್ಳೆ ಅಣ್ಣಮ್ಮನ ಥರ ರೆಡಿ ಆಗ್ಬಿಟ್ಟಿದ್ಯಾ? ಏನ್ ಕಾಲೇಜಿಗೆ ಬರೋ ಐಡಿಯಾ ಇಲ್ವಾ? ಇವತ್ತು ಅವಳು ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಕಣಮ್ಮ. ಗಂಡಿನ ಕಡೆಯವರ? ಏನಮ್ಮ, ನಿನ್ ಫ್ರೆಂಡ್ ಇಷ್ಟು ಬೇಗ ಮರ್ತ್ಬಿಟ್ಯಾ? ನನಗೊಂದ್ ಮಾತು ಹೇಳಲೇ ಇಲ್ವಲ್ಲೇ. ಇದು ದಿಢೀರ್ ನಿನ್ನೆ ಫಿಕ್ಸ್ ಆಯ್ತು ಕಣೆ, ಈ ವಿಷಯ ನಿನ್ಗೆ ಹೇಳ್ಬೇಕು ಅಂತ ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ. ಎಲ್ಲಿ ನಿನ್ ಕಾಣ್ಲೇ ಇಲ್ಲ? ಅಯ್ಯೋ, ನನ್ನ ಇದೆಲ್ಲ ಒಂದ್ ದೊಡ್ಡ ಕಥೆ ಬಿಡು. ಅದ್ ಸರಿ, ಎಕ್ಸಾಮ್ ನೆ ಮುಗಿಸ್ತೇ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ಯಲ್ಲೇ. ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾಳ ಅವಳು, ಎಕ್ಸಾಮ್ ಆದ್ಮೇಲೆ ಮದ್ವೆ ಅಂತ ಹಠ ಹಿಡ್ದು ಕೂತಿದ್ದಾಳೆ. ಮತ್ತೇನೇನ್ ಆಂಟಿ, ಎಕ್ಸಾಮ್ ಮುಗಿದ ಮೇಲೇನೆ ಅವಳು ಮದ್ವೆ. ಅವ್ಳು ಬಂದ್ರು ಅಂತ ಕಾಣುತ್ತೆ. ಇದೇನ್ ಆಂಟಿ ಇವಳು ಇಷ್ಟೊಂದು ನಾಚ್ಕೋತಾಳೆ? ದಯವಿಟ್ಟು ಕೂತ್ಕೊಳ್ಳಿ. ನಮಸ್ಕಾರ, ಕೂತ್ಕೊಳ್ಳಿ. ನೀವು ಬಂದಿದ್ದು ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಆಯ್ತು. ಭಾಗ್ಯಲಕ್ಷ್ಮಿ ಹಾಗೆ ಬಂದಿಲ್ಲ, ನಮ್ಮನೆ ಭಾಗ್ಯಲಕ್ಷ್ಮಿನ ಕರ್ಕೊಂಡು ಹೋಗೋಕ್ ಬಂದಿದ್ದಾರೆ. ಯಾರು ಈ ಹುಡುಗಿ? ಹೀರಾ ಅಂತ, ನನ್ನ ಮಗಳ ಗೆಳತಿ. ನಮಸ್ಕಾರ. ಸೀತನ್ ಕರ್ಕೊಂಬರಮ್ಮ. ಮನೆ ಸ್ವಲ್ಪ ಚಿಕ್ಕದು, ಮನಸ್ಸು ದೊಡ್ಡದಿದೆಯಲ್ಲ. ಏನಯ್ಯ, ಹುಡುಗಿ ಒಪ್ಗೇನಾ? ಒಪ್ಪದೆ ಏನ್ ಮಾಡ್ತಾರೆ, ನಮ್ ಹುಡುಗಿ ಅರಗಿಣಿ. ನಿಮ್ ಅರಗಿಣಿಗೆ ಮೊದ್ಲು ನಮ್ ಹುಡುಗ ಇಷ್ಟ ಅದ್ನ ಕೇಳಮ್ಮ. ಏಯ್, ಒಪ್ಗೆ ಆಯ್ತೇನೆ. ನಾಚ್ಕೊಂಡು ಓಡೋದ್ಲಲ್ಲ, ಒಪ್ಗೆ ಅಂತಾನೆ. ನೀವೊಂದಿನ ನಮ್ ಮನೆಗ್ ಬಂದ್ರೆ ಮಿಕ್ ವಿಷಯ ಎಲ್ಲ ಮಾತಾಡ್ಬಿಟ್ಟು ದಿನ ಗೊತ್ ಮಾಡ್ಬಿಡೋಣ. ಆಗ್ಲಿ, ನಾಳೆನೆ ಬರ್ತೀನಿ. ಈಗ ಬರ್ದಾಗಿತ್ತಮ್ಮ. ಚಂದ್ರು, ಯಾಕ್ರೋ ಎಲ್ಲ ಒಂಥರ ಡಲ್ ಆಗಿದ್ದೀರಾ? ಶಿವದಾಸ್ಗೆ ಮೆಂಟಲ್ ಶಾಕ್ ಆಗಿದೆ. ಮೆಂಟಲ್ ಶಾಕ್ ಯಾಕೆ? ನನ್ನನ್ನು ಕೇಳಿ ಹೇಳ್ತೀನಿ, ನಿನ್ನ ಜಾಣೆ ಅಂತ ತಿಳ್ಕೊಂಡಿದೆ. ನೀನ್ ಕಾಲೇಜಿಗೆ ಬರೋದು ಓದೋದಕ್ಕೋ, ಇಲ್ಲ ಹುಡುಗನ ಲವ್ ಮಾಡಿ ಅವ್ರ ತಲೆ ಕೆಡಿಸಿ ಹುಚ್ಚ ಆಸ್ಪತ್ರೆ ಸೇರ್ಸೋದಕ್ಕೋ? ಅಯ್ಯೋ ಸರ್, ನಾನು ಅವನ ಲವ್ ಮಾಡ್ಲಿಲ್ಲ, ಅವನೇ ನನ್ನ ಹಿಂದೆ ಸುತ್ತಿ ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ನಾನು ಹೊಣೆನಾ? ನೋಡಮ್ಮ, ನಿನ್ನ ಹತ್ರ ಏನ್ ಮಾತು, ನಿನ್ ಪೇರೆಂಟ್ಸ್ ಕರ್ಕೊಂಬಾ, ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೆ ನಿನ್ ಕಾಲೇಜಿಗೆ ಬರಬೇಡ. ಇಲ್ಲ ಸರ್. ನಾ ಈ ಚಂದ್ರು, ಏನಾಯ್ತು ಅಂತ ಹೇಳೋ. ಹೌದು ಹೀರಾ, ದಾಸ್ಗೆ ಮೆಂಟಲ್ ಶಾಕ್ ಆಗಿದೆ, ಅವನೀಗ ಹಾಸ್ಪಿಟಲ್ ಇದ್ದಾನೆ.